ಜನಪ್ರಿಯ ಬಿಬಿಎಂಪಿ ಸದಸ್ಯ ಮತ್ತು ಶಿಕ್ಷಣ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಜೆಡಿಎಸ್ನ ಯುವ ನಾಯಕರಾದ ಶ್ರೀಯುತ ಇಮ್ರಾನ್ ಪಾಷಾರವರು ಸಮಾಜ ಕಲ್ಯಾಣ ಇಲಾಖೆಯ ಅನುದಾನದ ಅಡಿಯಲ್ಲಿ ಇಂದು ತಮ್ಮ ಕ್ಷೇತ್ರದ ನಿರುದ್ಯೋಗ ಯುವಕ ಯುವತಿಯರಿಗೆ ಮತ್ತು ಗೃಹಿಣಿಯರಿಗೆ ಸ್ವ ಉದ್ಯೋಗಕ್ಕೆ ಅನುಕೂಲವಾಗುವಂತೆ 20 ಆಟೋ ರಿಕ್ಷಾ, 120 ಹೊಲಿಗೆ ಯಂತ್ರ, 100 ತಳ್ಳುವ ಗಾಡಿಗಳು ಮತ್ತು ಅಂಗವಿಕಲರಿಗೆ 5 ದ್ವಿಚಕ್ರ ವಾಹನ, 5 ಇಸ್ತ್ರಿ ಪೆಟ್ಟಿಗೆ ಹಾಗೂ ವಿದ್ಯಾರ್ಥಿಗಳಿಗೆ 5 ಲ್ಯಾಪ್ಟಾಪ್ಗಳನ್ನು ಸಹ ವಿತರಿಸಿದರು. ಕೆಲ ದಿನಗಳ ಹಿಂದೆ ತಮ್ಮ ಕಚೇರಿಯಿಂದ ಇಮ್ರಾನ್ ಪಾಷಾ ಅವರು ಸದರಿ ಅನುದಾನಕ್ಕಾಗಿ ಅರ್ಜಿಗಳನ್ನು ಆಹ್ವಾನಿಸಿದರು. ಆದರೆ ಅರ್ಜಿಗಳು ತಮ್ಮ ನಿರೀಕ್ಷೆಗಿಂತ ಹೆಚ್ಚಾಗಿ ಬಂದಿದ್ದವು. ಇದನ್ನು ಗಮನಿಸಿದ ಇಮ್ರಾನ್ ಪಾಷಾರವರು ಸಾಧ್ಯವಾದಷ್ಟು ಜನರಿಗೆ ಸಹಾಯ ಮಾಡಬೇಕು ಎನ್ನುವ ಮನೋಭಾವದಿಂದ ಅವರು ಸಮಾಜ ಕಲ್ಯಾಣ ಇಲಾಖೆಯ ಯೋಜನೆಯ ಜೊತೆಗೆ ತಮ್ಮ ಸ್ವಂತ ಖರ್ಚಿನಿಂದಲೂ ಸಹ ಸ್ವ ಉದ್ಯೋಗ ಬಯಸುವವರಿಗೆ ವಾಹನಗಳು ಮತ್ತು ಬಂಡವಾಳದ ರೂಪದಲ್ಲಿ ಹಣಕಾಸಿನ ಸಹಾಯ ಮಾಡಿದರು. ಮತ್ತು ಅನೇಕ ಮುಂದಿನ ದಿನಗಳಲ್ಲಿ ಸದರಿ ಯೋಜನೆಯಡಿಯಲ್ಲಿ ಅಥವಾ ವೈಯಕ್ತಿಕವಾಗಿ ಸಹಾಯ ಮಾಡುವುದಾಗಿ ಭರವಸೆ ನೀಡಿದರು. ನಮ್ಮ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಈ ಕಾರ್ಯಕ್ರಮದ ಉದ್ದೇಶ ಎಲ್ಲರೂ ಸ್ವ ಉದ್ಯೋಗಿಗಳಾಗಬೇಕು, ಸ್ವಾವಲಂಬಿಗಳಾಗಬೇಕು, ಅವರಿಗೆ ನೆಮ್ಮದಿಯ ಜೀವನ ಒದಗಿಸಬೇಕು. ಅದಕ್ಕಾಗಿಯೇ ನಾನು ನನ್ನ ಜೀವನವನ್ನು ಮುಡಿಪಾಗಿಟ್ಟಿದ್ದೇನೆ. ಸದಾ ನಾನು ಅವರೊಂದಿಗೆ ಅವರ ಕಷ್ಟ ಸುಖಗಳಿಗೆ ಸ್ಪಂದಿಸುತ್ತಾ ಎಲ್ಲರ ಜೊತೆ ನಾನಿರಲು ಬಯಸುತ್ತೇನೆ ಎಂಬ ಹೃದಯ ಶ್ರೀಮಂತಿಕೆಯ ಮಾತನಾಡಿದರು. ಈ ಕಾರ್ಯಕ್ರಮದಲ್ಲಿ ಸ್ಥಳೀಯ ನಾಯಕರು ಮತ್ತು ಮಾಜಿ ಸ್ಥಾಯಿ ಸಮಿತಿ ಅಧ್ಯಕ್ಷರು ಬಿಬಿಎಂಪಿ ಸದಸ್ಯರೂ ಆದ ಶ್ರೀಯುತ ಆರಿಫ್ ಪಾಷಾ, ಫಾರೂಕ್ ಪಾಷಾ, ಅಮೀರ್ ಜಾನ್, ಶಫಿ, ಬಾಬಾ, ಮುನ್ನಾ ಮತ್ತು ಯುವ ಮುಖಂಡರಾದ ಇರ್ಫಾನ್ ಪಾಷಾ, ಮುಸೀನ್ ಪಾಷಾ, ಉಮರ್ ಅಫ್ಸರ್ ಪಾಷಾ, ಐಜಾಸ್ ಮತ್ತು ಗುಲಾಬ್ ಹಾಗೂ ಅನೇಕ ನಾಯಕರು ಸ್ಥಳೀಯ ಪ್ರಮುಖ ಉಪಸ್ಥಿತರಿದ್ದರು. ಹೆಚ್ಚು ಬಡ ಕುಟುಂಬಗಳಿಂದ ತುಂಬಿರುವ ಚಾಮರಾಜಪೇಟೆಯ ಪಾದರಾಯನಪುರ ವಾರ್ಡಿನ ಜನರು ಪ್ರತಿ ಹೆಜ್ಜೆ ಹೆಜ್ಜೆಯಲ್ಲೂ ಇಮ್ರಾನ್ ಪಾಷಾ ಅವರನ್ನು ನೆನೆಯುತ್ತಾರೆ. ಇದಕ್ಕೆ ಕಾರಣ ಅಲ್ಲಿನ ಜನರ ಪ್ರತಿ ಹೆಜ್ಜೆಯ ಕಷ್ಟ ಸುಖಗಳಲ್ಲೂ ಇಮ್ರಾನ್ ಪಾಷಾರವರು ಪಾಲ್ಗೊಂಡು ಅವರ ಸಮಸ್ಯೆಗಳನ್ನು ಅರಿತು ಸ್ಥಳದಲ್ಲಿಯೇ ಪರಿಹಾರಗಳನ್ನು ನೀಡುತ್ತಾ ಅವರ ವಿಶ್ವಾಸ ಮತ್ತು ನಂಬಿಕೆಗಳನ್ನು ಗಳಿಸಿ ಜನ ಮನದಲ್ಲಿ ನೆಲೆಯೂರಿದ್ದಾರೆ. ನಿಜವಾಗಿಯೂ ಇಂತಹ ಯುವ ನಾಯಕರು ದೇಶಕ್ಕೆ ಮಾದರಿ. ಇಂತಹವರ ಬಗ್ಗೆ ಒಂದೆರಡು ಪದಗಳು ಹೊಗಳಿದರೆ ಅದು ತಪ್ಪಾಗಲಾರದು.